ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನ ಕೇವಲ 5 ದಿನ ಬಾಕಿ ಇದೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಎರಡನೇ ಬಾರಿಗೆ ನಾರಾಯಣ ಸಮ ಅವರು ಕಣಕ್ಕಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಮತದಾರರಿಗೆ ಏನು ಹೇಳಬಹುದು ಸರ್ ಮತದಾರರಿಗೆ ಮೊದಲಿಂದ ಅವರು ಸೋತಾಗಿಂದ ಹಿಡ್ಕೊಂಡು ಯೋಧವರೆಗೂ 5 ವರ್ಷದಿಂದ ಇದುವರೆಗೂ ಅವರು ಸಮಾಜಸೇವೆ ಮಾಡ್ಕೊಂಡೆ ಬಂದಿದ್ದಾರೆ ಜನಗಳಲ್ಲಿ ವಿಶ್ವಾಸವನ್ನ ಗಳಿಸಿದ್ದಾರೆ ಅದರಿಂದ ಅವರು ಸೋತ ಮೇಲೆ ಅವರು ಮನೆಯಲ್ಲಿ ಕೂತಿಲ್ಲ ಅವರು ಅವರು ಅವತ್ತಿಂದ ಇವತ್ತರೆಗೂ ಗಾಂಧಿನಗರ ಕ್ಷೇತ್ರದಲ್ಲಿ 7 ವಾರ್ಡ್ಗಳಿದೆ 7 ವಾರ್ಡಲ್ಲಿ ಕ್ರಮಬದ್ಧವಾಗಿ ಕೆಲಸ ಮಾಡ್ಕೊಂಡೆ ಬಂದಿದ್ದಾರೆ ಅವರು ಏನು ಸಾಧನೆ ಮಾಡಬೇಕು ಅಂತ ಅವರು ಗುರಿ ಇಟ್ಕೊಂಡು ಬಂದಿದ್ದಾರೆ ಆ ಗುರಿಯನ್ನು ಮುಟ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಈ ಬಾರಿ ಗೆದ್ದೇ ಗೆಲ್ತಾರೆ ನಾರಾಯಣ ಸ್ವಾಮಿಯವರು ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಸಮಾಜ ಸೇವೆನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾರಾಯಣ ಸ್ವಾಮಿ ಅಂತವರ ಕ್ಯಾಂಡಿಡೇಟ್ ಬಂದಿರೋದು ನಮಗೆ ಅಪರೂಪದ ಒಬ್ಬ ವ್ಯಕ್ತಿ ಅಪರೂಪದ ವ್ಯಕ್ತಿ ಅಂದ್ರೆ ಅವರೇನಾದರೂ ಮತದಾರರು ಮತವನ್ನ ಕೊಟ್ಟು ಗೆಲ್ಲಿಸಿದ್ದೆ ಆದರೆ ಗಾಂಧಿನಗರ ಕ್ಷೇತ್ರವನ್ನ ಬದಲಾವಣೆ ಮಾಡುವಂತ ಸೂಚನೆ ಜಾಸ್ತಿ ಇದೆ ಇಲ್ಲಿ ಮೊದಲಿನಿಂದ ಬೇರೆಯವರೊಬ್ಬರು ಗೆದ್ದಿದ್ದಾರೆ 25 ವರ್ಷನ ಗೆದ್ದಿದ್ದಾರೆ ಆದರೆ ಗಾಂಧಿನಗರ ಯಾಗಿದೆಯೋ ಆಗಿದೆಯೋ ಹೊರತು ಏನು ಬದಲಾವಣೆ ಆಗಿಲ್ಲ ಸ್ಲಮ್ಗಳು ಹೆಂಗಿದೆ ಹಾಗೆ ಇದೆ ರೋಡ್ಗಳು ಹೆಂಗಿದೆ ಹಂಗೆ ಇದೆ ಬೇರೆ ಏನು ಬದಲಾವಣೆ ಆಗಿಲ್ಲ ನಾರಾಯಣ ಸ್ವಾಮಿಗಳು ಅಂತ ವ್ಯಕ್ತಿ ಬಂದ್ರೆ ಸಂಪೂರ್ಣವಾಗಿ ಗಾಂಧಿನಗರ ಚಿತ್ರನ ಬದಲಾವಣೆಯನ್ನ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಮತದಾರರಿಗೆ ನಾವು ಯೋಗೆ ಭೇಟಿ ಮಾಡ್ತಾ ಇದ್ದೀವಿ ನಾವು ಸುಮಾರು 4-5 ವರ್ಷದಿಂದ ನಾವು ಭೇಟಿ ಮಾಡ್ತಾನೆ ಇದ್ದೀವಿ ನಾರಾಯಣ ಸ್ವಾಮಿ ಅಣ್ಣವರು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಸಣ್ಮೋಗ ಅಂತ ಹೋಗ್ತಾ ಇದ್ದಾರೆ ಎಲ್ಲ ನಮ್ಮ ಲೀಡರ್ಗಳೆಲ್ಲ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಒಳ್ಳೆ ನಮಗೆ ಒಳ್ಳೆ ಚೆನ್ನಾಗಿದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಿ ವೆಂಕಟೇಶ್ ಅಂತ ಜೆಡಿಎಸ್ ಅಧ್ಯಕ್ಷರು ಗಾಂಧಿ ಇದು ದತ್ತಾತ್ರೇಯ ಅವರಿಗೆ